ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ಈ ಒಂದು ಮಾಹಿತಿ ನಮಗೆ ದಾವಣಗೆರೆಯಿಂದ ಬಂದಿದೆ ಇದು ಇವರ ಒಂದು ಸ್ವಂತ ಜಮೀನು ಈಗ ಇವರು ಮಾಡೋದಿಲ್ಲ ಸ್ನೇಹಿತರೆ ಇವರಿಗೆ ಗೌರ್ಮೆಂಟ್ ಜಾಬ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತೀನಿ ಮುಂಚೆ ಸ್ನೇಹಿತರೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಪಂಡಿತ್ ಕೃಷ್ಣಮೂರ್ತಿ ಗುರೂಜಿ ಅವರಿಗೆ ಕರೆ ಮಾಡಿ ಅದು ಮದುವೆ ಸಮಸ್ಯೆ ಆಗಿರಬಹುದು ಹಣಕಾಸಿನ ಸಮಸ್ಯೆ ವಿದ್ಯೆ ಉದ್ಯೋಗ ಗಂಡ ಹೆಂಡತಿ ಸಮಸ್ಯೆ ಹತ್ತೆ ಸೊಸೆ ಕಿರಿಕಿರಿ ಮನೆಯಲ್ಲಿ ಅಶಾಂತಿ ಮತ್ತು ಎಷ್ಟೇ ಕಠಿಣ ಕೋರ್ಟ್ ಕೆಲಸ ಇರಲಿ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಡುತ್ತಾರೆ ಇಲ್ಲಿ ಬರ್ತಾ ಇರುವ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನ ಕ್ಷಣಾರ್ಧದಲ್ಲಿ ಕಂಡುಕೊಳ್ಳಿ ಸ್ನೇಹಿತರೆ ಇದು ಬಂದು ಒಟ್ಟು ನಾಲ್ಕು ಎಕರೆ ಜಮೀನು ಇದೆ ಇವರ ತಂದೆಯವರೇ ಇವರ ಹೆಸರಿಗೆ ಮಾಡಿಕೊಟ್ಟಿರುವುದಾಗಿ ಒಂದು ನಾಲ್ಕು ಎಕರೆ ಜಮೀನನ್ನ ಇವರ ತಂದೆಯವರೇ ಇವರಿಗೆ ಇವರ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಭತ್ತ ಮಾತ್ರ ಬೆಳೆಯಲಾಗುತ್ತೆ ಈ ಒಂದು ವಲನ ಗುತ್ತಿಗೆ ಕೊಟ್ಟು ಇವರು ಗೌರ್ಮೆಂಟ್ ಜಾಬ್ ಅನ್ನ ಮಾಡ್ತಾ ಇರುವುದಾಗಿ ತಿಳಿಸಿದ್ದಾರೆ ಅಹ್ ಒಟ್ಟು ಆಸ್ತಿ ಬಂದು ನಾಲ್ಕು ಎಕರೆ ಜಮೀನು ಇದೆ ಒಂದು ಮನೆ ಒಂದು ಕಾರು ನಲವತ್ತೇಳು ಲಕ್ಷ ರೂಪಾಯಿ ಹಣ ಇಟ್ಟುಕೊಂಡಿರುವುದಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದಾರೆ ಇವರಿಗೆ ತಂದೆ ತಾಯಿ ಜೊತೆಗೆ ಇರುವುದಾಗಿ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಆ ತಂದೆ ಕಡೆಯಿಂದ ಒಂದು ನಾಲ್ಕು ಎಕರೆ ಜಮೀನು ಬಂದಿರೋದಾಗಿ ವ್ಯಕ್ತಪಡಿಸಿದ್ದಾರೆ ಇದು ಬಂದು ಇವರ ಒಂದು ಸ್ವಂತ ಕಾರ್ ಆಗಿದೆ ಟಾಟಾ ನೆಕ್ಸಾನ್ ಕಾರು ಸ್ನೇಹಿತರೆ ಎ ಸಿ ಕಾರ್ ಇದಾಗಿದೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಕಾರನ್ನ ಖರೀದಿ ಮಾಡಿರುವುದಾಗಿ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ ಸ್ನೇಹಿತರೆ ಡಿಟೇಲ್ಸ್ ಅನ್ನ ಕೆಲವೊಂದು ಡಿಟೇಲ್ಸ್ ಅನ್ನ ಇಲ್ಲಿ ನೋಡಬಹುದು ನೀವು ಇಪ್ಪತ್ ಸಾವಿರ ಕಿಲೋಮೀಟರ್ ಮಾತ್ರ ಓಡಿಸಿದ್ದಾರೆ ಸ್ನೇಹಿತರೆ ಪೆಟ್ರೋಲ್ ಗಾಡಿ ಆಟೋಮೆಟಿಕ್ ಆಗಿ ರನ್ ಆಗುತ್ತೆ ಎಂಬುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಸಿಲ್ವರ್ ಕಲರ್ ಇಲ್ಲಿ ನೋಡಬಹುದು ನೀವು ರಿಜಿಸ್ಟರ್ ಟೈಪ್ ಇಂಡಿವಿಜುವಲ್ ಕಾರ್ ಅಂತ ನಾವು ಮಾಹಿತಿಯನ್ನ ಕೆಲವೊಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಕಳೆದ ಒಂದು ಆರು ವರ್ಷದ ಹಿಂದೆ ಸರ್ಕಾರಿ ಒಂದು ಕೆಲಸ ಸಿಕ್ಕಿದೆ ಎಂಬುದಾಗಿ ಮಾಹಿತಿಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ನಲವತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಅಂತ ಇವರಿಗೆ ಈಗ ಸ್ನೇಹಿತರೆ ಬದುಕಿನಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸಿ ಎದುರಿಸಿ ಬಂದಿದ್ದೇನೆ ಅಂತ ತಿಳಿಸಿದ್ದಾರೆ ಹಾಗಾಗಿ ಬಡತನದಲ್ಲಿ ಬೆಳೆದಂತಹ ಹುಡುಗ ಬೇಕು ಅಂತ ಹೇಳಿದ್ದಾರೆ ಇವರು ಗೆಳೆಯಬೇಕು ಅಂತ ಯಾವುದೇ ಒಂದು ವರ್ಗಕ್ಕೆ ಅವರು ಸೇರಿದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಆದರೆ ಕನ್ನಡಿಗರಾಗಿರಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಬಿಸ್ನೆಸ್ ಮಾಡುವ ಒಂದು ಬುದ್ಧಿವಂತಿಕೆ ಅವರಿಗೆ ಇರಬೇಕು ಅಂತ ಮಾಹಿತಿಯಲ್ಲಿ ತಿಳಿಸಲಾಗಿದೆ ಮಾಹಿತಿ ಬಂದು ಎಚ್ ವಿ ನಯನ ಅಂತ ಇವರ ಹೆಸರು ಹೊನ್ನಪ್ಪ ಅಂತ ಇವರ ತಂದೆಯ ಹೆಸರು ಯಶೋಧ ಇವರ ತಾಯಿ ಹೆಸರು ಸ್ನೇಹಿತರೆ ತೂಕ ಅರವತ್ತೊಂಬತ್ತು ನೂರ ನೂರ ಅರವತ್ತೊಂದು ಸೆಂಟಿಮೀಟರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯವರು ಸ್ನೇಹಿತರೆ ಪ್ರೆಸೆಂಟಾಗಿ ಈಗ ವರ್ಕ್ ಮಾಡ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂತ ತಿಳಿಸಿದ್ದಾರೆ ವಯೋಬಂಧು ಮೂವತ್ತೈದರಲ್ಲಿ ಇವರಿಗೆ ನಡೀತಾ ಇರೋದಾಗಿ ವ್ಯಕ್ತಪಡಿಸಿದ್ದಾರೆ ಮಾಹಿತಿ ಇಷ್ಟ ಆದರೆ ಲೈಕನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕಮೆಂಟ್ ಎಲ್ಲವನ್ನು ಚೆಕ್ ಮಾಡಿ ಒಬ್ಬರಿಗೆ ರೀಪ್ಲೇ ಸ್ವತವಾಗಿ ನಾನೇ ಮಾಡುತ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ